ರೈಟ್ ಕ್ಲಿಕ್ ನ್ಯೂಸ್ ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಸವರಾಜ್. ಇವತ್ತು ಒಂದು ರಾಜ್ಯದಲ್ಲಿ ಮಹತ್ವದ ಒಂದು ಘಟನೆ ಜರುಗಿದೆ ಅಂತ ಹೇಳಬಹುದು. ಯಾಕೆಂದರೆ ಕರ್ನಾಟಕದ ರಾಜಕೀಯದಲ್ಲಿ ಬಿರುಗಾಳಿಯನ್ನು ಎಬ್ಬಿಸುವಂಥ ಒಂದು ಸುಳಿವು ಈಗ ಸಿಗ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಿಲ್ಲ. ಯಾಕೆಂದರೆ ಕೊಪ್ಪಳದಲ್ಲಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಒಂದು ಹೇಳಿಕೆಯನ್ನು ನೀಡಿದ್ದಾರೆ, ಏನು ನಾನು 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಎನ್ನುವಂಥ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು, ಇದು ಸಾಕಷ್ಟು ಇವತ್ತು ರಾಜ್ಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಮತ್ತು ರಾಜ್ಯದ ರಾಜಕೀಯದಲ್ಲಿ ಒಂದು ತಳಮಳಕ್ಕೆ ಕಾರಣವಾಗುತ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಕಳೆದ ಕೆಲವು ದಿನಗಳ ಒಂದು ಘಟನೆಯನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಏನು ಇತ್ತೀಚೆಗೆ ಮಂಡ್ಯ ಶಾಸಕ ರವಿ ಗಾಣಿಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು, ಏನು ರಾಜ್ಯದಲ್ಲಿ ಇರುವಂಥ ಏನು ಕಾಂಗ್ರೆಸ್ ಸರ್ಕಾರವನ್ನು ಕೆಡವಲಿಕ್ಕೆ ಮತ್ತು ರಾಜ್ಯದ ಕಾಂಗ್ರೆಸ್ ಏನು ಶಾಸಕರನ್ನು ಖರೀದಿ ಮಾಡಲಿಕ್ಕೆ ಬೆಳಗಾವಿಯ ಶಾಸಕರೊಬ್ಬರ ಮತ್ತು ಸೇರಿದಂತೆ ಅನೇಕ ಕೆಲವು ಬಿ ಜೆ ಪಿಯ ಮುಖಂಡರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಹೇಳಿಕೆಯನ್ನು ನೀಡಿದರು. ನಂತರದಲ್ಲಿ ಅನೇಕ ಘಟನೆಗಳು ಕೂಡ ಜರುಗಿದವು. ರಮೇಶ್ ಜಾರಕಿಹೊಳಿ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ ಸಂದರ್ಭದಲ್ಲಿ ಏನು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಡಿ ಕೆ ಶಿಯನ್ನು ಯಾವುದೇ ರೀತಿ ನಾವು ಮುಖ್ಯಮಂತ್ರಿ ಆಗಲಿಕ್ಕೆ ಬಿಡಲ್ಲ ಏನು ಅಂತ ಒಂದು ಹೇಳಿಕೆಯನ್ನು ನೀಡಿದರು. ಇದರ ಜೊತೆಗೆ ಲೋಕೋಪಯೋಗಿ ಸಚಿವರಾಗಿರುವಂತಹ ಏನು ಜಾರಕಿಹೊಳಿ ಅಂದರೆ ಸತೀಶ್ ಜಾರಕಿಹೊಳಿ ಅವರ ಒಂದು ದುಬೈ ಪ್ರವಾಸ, ಈ ಎಲ್ಲ ಘಟನೆಗಳನ್ನು ಇವನು ಒಂದು ರೀತಿ ತುಲನೆ ಮಾಡಿದಂಥ ಸಂದರ್ಭದಲ್ಲಿ ತುಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಒಂದು ರಾಜಕೀಯ ಒಂದು ಏನು ತಳಮಳವನ್ನು ಉಂಟು ಮಾಡುವಂಥ ಒಂದು ಘಟನೆಗಳಿಗೆ ಕಾರಣವಾಗ್ಬೋದು ಅನ್ನೋಂಥ ಒಂದು ವಿಶ್ಲೇಷಣೆಯನ್ನು ಮಾಡ್ಬೋದು. ಯಾಕೆಂದರೆ ಇತ್ತೀಚೆಗೆ ನೋಡಿದಂಥ ಸಂದರ್ಭದಲ್ಲಿ ಏನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಏನು ಇತ್ತೀಚೆಗೆ ಅಂದರೆ 4 ತಿಂಗಳ ಅವಧಿಯ ಸಂದರ್ಭದಲ್ಲೇ ಈಗಾಗಲೇ ಸಾಕಷ್ಟು ಈ 5 ವರ್ಷದ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂಥದ್ದು ಸಾಕಷ್ಟು ಒಂದು ಚರ್ಚೆಗೆ ಒಂದು ಕಾರಣ ಆಗ್ತಾ ಇದೆ ಅಂತ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಏನೋ ಒಂದು ರೀತಿ ರಾಜ್ಯದಲ್ಲಿ ಅಸಮಾಧಾನದ ಹೊಗೆ ಇದೆ ಮತ್ತು ಅಸಮಾಧಾನದ ಒಂದು ಮಾತುಗಳು ಕೇಳಬರ್ತಾ ಇದೆ. ನೋಡಿದರೆ ಏನೋ ನಡೀತಾ ಇದೆ ರಾಜ್ಯದ ರಾಜಕೀಯದಲ್ಲಿ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಹಾಗೆ ತಮಗೆಲ್ಲ ಗೊತ್ತಿದೆ, ಏನು ಸುಮ್ಮನೆ ಈ ಒಂದು ಹೊಗೆ ಅಂತೂ ಹೇಳಲಿಕ್ಕೆ ಸಾಧ್ಯವಿಲ್ಲ, ಏನಾದರೂ ಇರಲೇಬೇಕು. ಈಗ ಏನು ಮುಖ್ಯಮಂತ್ರಿಯನ್ನು ಯಾರು 5 ವರ್ಷ ನಡೆಸ್ತಾರೆ ಎನ್ನುವಂಥದ್ದು ಕೂಡ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇವತ್ತೇನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಪ್ಪಳದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ, ಏನು ರಾಜ್ಯದ ಜನತೆ 5 ವರ್ಷದ ಒಂದು ಆಡಳಿತವನ್ನು ಒಳ್ಳೆಯ ಆಡಳಿತ ಕೊಡಲಿ ಅಂಥೇಳಿ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದಾರೆ. ನಾವು 5 ವರ್ಷ ನಮ್ಮ ಸರ್ಕಾರ ಇರುತ್ತೆ, ನಾನೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಅಂತ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಇವತ್ತು ರಾಜ್ಯದ ರಾಜಕೀಯದಲ್ಲಿ ಒಂದು ಸಾಕಷ್ಟು ಒಂದು ಬದಲಾವಣೆಗೆ ಅಥವಾ ಒಂದು ತಳಮಳಕ್ಕೆ ಒಂದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ.